ಮಡಿಚಿದ ಬೆರಳುಗಳು ತಮ್ಮಷ್ಟಕ್ಕೆ ತೆರೆಯುವುದನ್ನು ನೀವು ಎಂದಾದರೂ ನೋಡಿದಿರಾ? ಇಂಥ ಒಂದು ಪ್ರಯೋಗವನ್ನು ನಾವೀಗ ಮಾಡುವ. ಇದಕ್ಕಾಗಿ ವೃತ್ತಪತ್ರದಲ್ಲಿಯ ಬಣ್ಣದ ಭಾಗ, ಮೊಬೈಲದ ಚಿತ್ರ, ಜೇಡರ ಹಾಗೂ ಅದರ ಬಲೆಗಳ ಚಿತ್ರ ಹಾಗೂ ಅಂಗೈ ಬೆರಳುಗಳ ಚಿತ್ರ. ವೃತ್ತಪತ್ರದ ಕಾಗದದ ಮೇಲಿನ ಆಕೃತಿ, ಒಂದು ಪ್ಲೇಟ್ ಹಾಗೂ ನೀರು ಬೇಕಾಗುವು. ಈ ಕಾಗದದ ಮೇಲೆ ಜೇಡು ಹುಳ ಹಾಗೂ ಅದರ ಬಲೆಯ ಚಿತ್ರವಿದೆ. ಬಲೆಯ ಗೆರೆಗುಂಟ ಕತ್ತರಿಸುತ್ತಾ ಹೋಗಿ. ಇಲ್ಲಿ ಆರು ತುದಿಗಳ ಚಿಕ್ಕೆ ದೊರೆಯುವುದು. ಮಧ್ಯದ ಗೆರೆಯನ್ನು ಕತ್ತರಿಸಿ. ಒಂದು ಸ್ಟ್ರಾವನ್ನು ತೆಗೆದುಕೊಂಡು ತುದಿಗಳಲ್ಲಿ ಸುರುಳೆ ಮಾಡಿ. ಆರು ಸುರುಳುಗಳು ದೊರೆಯುವು. ಮಧ್ಯದಲ್ಲಿ ಜೇಡು ಹುಳ ಕೂಡ ಕಾಣುವುದು. ಎಲ್ಲ ಸುರುಳುಗಳನ್ನು ಮಧ್ಯದಲ್ಲಿ ಬರಲಿ. ಪ್ಲೇಟ್ದಲ್ಲಿ ನೀರು ಸುರುವಿ. ಸುರುಳು ಮಾಡಿದ ಚಿತ್ರವನ್ನು ನೀರಲ್ಲಿ ಬಿಡಿ. ಸುರುಳುಗಳು ಸರಿಪಡಿಸುತ್ತಾ ಸಮಪಾತಳೆಯಲ್ಲಿ ಬರುವವು. ವೃತ್ತಪತ್ರದ ಕಾಗದದಲ್ಲಿ ಕ್ಯಾಪಿಲರಿ ಕ್ರಿಯೆ ಆಗುವುದರಿಂದ ಈ ಸುರುಳುಗಳೆಲ್ಲ ನಷ್ಟವಾಗುವು. ಈ ಮೊಬೈಲ್ ಚಿತ್ರವನ್ನು ಕೂಡ ಎರಡೂ ಬದಿಯಿಂದ ಸುರುಳಿ ಮಾಡಿ. ಈ ಸುರುಳಿಯ ರಚನೆಯನ್ನು ನೀರಿರುವ ಪ್ಲೇಟ್ದಲ್ಲಿಯೇ ಇಟ್ಟಾಗ ಮಡಿಸಿದಂತೆ ಮೊಬೈಲ್ನ ಚಿತ್ರವು ಮೊದಲಿನಂತೆ ಕಾಣತೊಡಗುವುದು. ಸುರುಳಿ ತನ್ನಷ್ಟಕ್ಕೆ ತಾನೇ ಓಪನ್ ಆಗುವುದು. ಈ ರೀತಿಯಾಗಿ ಒಳಗಿರುವ ಮೊಬೈಲ್ ಚಿತ್ರ ನಿಮಗೆ ಕಾಣುವುದು. ಇದೇ ರೀತಿ ಅಂಗೈ ಬೆರಳುಗಳು ಕೂಡ ತಮ್ಮಷ್ಟಕ್ಕೆ ತಾವೇ ತೆರೆಯುವುದನ್ನು ಇಲ್ಲಿ ನೋಡಬಹುದು. ಇದು ಅಂಗೈ ಚಿತ್ರ ಹಾಗೂ ಅದರ ಬೆರಳುಗಳನ್ನು ಸುರುಳು ಸುತ್ತಿ ಇಡುತ್ತಿದ್ದೇವೆ ಹಾಗೂ ಈ ಸುರುಳುಗಳು ಕೂಡ ತಮ್ಮಷ್ಟಕ್ಕೆ ತಾವೇ ತೆಗೆಯುವುದನ್ನು ನೀವು ಈಗ ನೋಡಬಹುದು. ಈ ಚಿತ್ರವನ್ನು ಪ್ಲೇಟಿನಲ್ಲಿಟ್ಟಾಗ ಈ ಸುರುಳುಗಳು ಹೊರಬಂದು ತಮ್ಮಷ್ಟಕ್ಕೆ ತಾವು ಬೆರಳುಗಳನ್ನು ತೋರಿಸುವು. ವೃತ್ತಪತ್ರದ ಕಾಗದ ಮೇಲೆ ಅಂಗೈ ಚಿತ್ರದಲ್ಲಿ ಬೆರಳುಗಳನ್ನು ಸುರುಳಿ ಮಾಡಿಸಿ ಪ್ಲೇಟದಲ್ಲಿ ಬಿಟ್ಟಾಗ ಮುಷ್ಟಿ ತೆರೆದಂತೆ ಬೆರಳುಗಳು ತೆರೆದುಕೊಳ್ಳುವು. ಇದು ಒಂದು ಬಹು ಮೋಜಿನ ಪ್ರಯೋಗ. ಇಲ್ಲಿ ಮಕ್ಕಳು ಇದನ್ನೆಲ್ಲ ನೋಡುತ್ತಲಿದ್ದಾರೆ. ಕಾಗದದಲ್ಲಿಯೇ